ಫೆಬ್ರವರಿ 6 ಜಾರಿಗೆ ಬಂದಿರುವಂತಹ ಈ ಯೋಜನೆ ವಾಸ್ತವದಲ್ಲಿ BJP ಸರ್ಕಾರದ ಕುತಂತ್ರದ ಕಾರ್ಯ ಯೋಜನೆ ಅಂತಲೇ ಹೇಳ್ಬೋದು. ಉಚಿತವಾಗಿ 5 ಕೆಜಿ ಅಕ್ಕಿ ನೀಡುವ ರಾಜ್ಯ ಸರ್ಕಾರ ಉಳಿದ 5 ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಫಲಾನುಭವಿಗಳ ಖಾತೆಗೆ 150 ರೂಪಾಯಿಗಳನ್ನು ಹಾಕ್ತಾ ಇದೆ. ಭಾರತೀಯ ರಾಷ್ಟ್ರೀಯ ಸಹಕಾರಿ ಬಳಕೆದಾರರ ಫೆಡರೇಷನ್ನಿಂದ ರಾಜ್ಯ ಸರ್ಕಾರ ನೇರವಾಗಿ ಅಕ್ಕಿಯನ್ನು ಖರೀದಿಸಬಹುದೇ ಅಂತ ವಿಚಾರಿಸಿದ್ರು. ಆದರೆ ಫೆಡರೇಷನ್ಗಳು ಅಕ್ಕಿ ಕೊಡಲಿಕ್ಕೆ ನಿರಾಕರಿಸಿದವೆ. ಸ್ನೇಹಿತರೆ ನಮಸ್ಕಾರ. ಕೇಂದ್ರ ಸರ್ಕಾರ ತನ್ನದೇ ಬ್ರ್ಯಾಂಡ್ನ ರೂಪಿಸಿ ಮಾರುಕಟ್ಟೆಯಲ್ಲಿ ಕೆಜಿಗೆ 29 ರೂನಂತೆ ಅಕ್ಕಿ ಮಾರಾಟ ಮಾಡಲಿಕ್ಕೆ ಯೋಜನೆಯನ್ನು ಪ್ರಕಟಿಸಿದೆ. ಕರ್ನಾಟಕದಲ್ಲೂ ಕೂಡ ಫೆಬ್ರವರಿ 6 ಯೋಜನೆ ಅನುಷ್ಠಾನಕ್ಕೆ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಕಲ್ಲು ಹಾಕುವ ಮೋದಿ ಸರ್ಕಾರದ ಮತ್ತೊಂದು ಪ್ರಯತ್ನ ಇದು ಎನ್ನುವುದು ಕೂಡ ಈಗಾಗಲೇ ಸ್ಪಷ್ಟ ಆಗಿದೆ. ಕೇಂದ್ರ ಸರ್ಕಾರ ಹೊಸ ಯೋಜನೆಯೊಂದರಲ್ಲಿ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ನೇರವಾಗಿ ಗ್ರಾಹಕರಿಗೆ ಊಹಿಸಲಾಗದ ದರದಲ್ಲಿ, ಅಂದರೆ ಕೆಜಿಗೆ 29 ರೂಗಳಂತೆ ಅಕ್ಕಿ ಮಾರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಲೋಕಸಭಾ ಚುನಾವಣೆಗಳಿಗೆ ಕೆಲವೇ ತಿಂಗಳು ಬಾಕಿ ಇರುವಂತಹ ಸಮಯದಲ್ಲಿ BJP ಸರ್ಕಾರ ಚಾಣಾಕ್ಷತನ ಪ್ರದರ್ಶಿಸಿ ಅಕ್ಕಿಯನ್ನು ನೇರವಾಗಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದೆ ಅಂತ ವಿಶ್ಲೇಷಿಸಲಾಗ್ತಿದೆ. ಫೆಬ್ರವರಿ 6 ಜಾರಿಗೆ ಬಂದಿರುವಂತಹ ಈ ಯೋಜನೆ ವಾಸ್ತವದಲ್ಲಿ BJP ಸರ್ಕಾರದ ಕುತಂತ್ರದ ಕಾರ್ಯ ಯೋಜನೆ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ BPL ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿಗಳನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿತ್ತು. ಆ ಗ್ಯಾರಂಟಿಯಂತೆ 10 ಕೆಜಿ ಅಕ್ಕಿ ಕೊಡಲು ರಾಜ್ಯ ಸರ್ಕಾರ ಹೆಚ್ಚುವರಿ ಅಕ್ಕಿಗಾಗಿ ಕೇಂದ್ರಕ್ಕೆ ಮನವಿ ಕೂಡ ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದಕ್ಕೆ ನಿರಾಕರಿಸಿತ್ತು. ಕೇಂದ್ರದ ಯೋಜನೆಯಡಿ ಅಕ್ಕಿಯ ನೇರ ಮಾರುಕಟ್ಟೆ ಮಾರಾಟದಿಂದ ಯಾರಿಗೆ ಲಾಭ ಆಗುತ್ತೆ ಅಂತ ನೋಡಿದ್ರೆ, ಕರ್ನಾಟಕ ಸರ್ಕಾರದ BPL ಫಲಾನುಭವಿಗಳಿಗೆ 10 ಕೆಜಿ ಅಕ್ಕಿ ನೀಡುವಂತಹ ಯೋಜನೆಗೆ BJP ಸರ್ಕಾರ ನೆರವು ನೀಡಲಿಲ್ಲ ಅನ್ನೋದು. ಹೀಗಿರುವಾಗಲೇ ಕೇಂದ್ರ ಸರ್ಕಾರ ನೇರವಾಗಿ ಮಾರುಕಟ್ಟೆಗೆ ಅಕ್ಕಿ ಬಿಡುಗಡೆ ಮಾಡಲಿಕ್ಕೆ ಸಿದ್ಧವಾಗಿದೆ. ರಾಜ್ಯ ಮತ್ತು ಕೇಂದ್ರದ ನಡುವಿನ ಈ ಅಕ್ಕಿ ಬಿಕ್ಕಟ್ಟು ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ BJPಗೆ ಎರವಾಗದಿರಲು ಮೋದಿ ಸರ್ಕಾರ ಹೊಸ ಹಾದಿಯನ್ನು ಕಂಡುಕೊಂಡಿದೆ ಅಂತ ಹೇಳಲಾಗ್ತಿದೆ. ಚುನಾವಣೆಗಿಂತ ಮೊದಲು ಈ ಯೋಜನೆ BJPಗೆ ಲಾಭದಾಯಕವಾಗಿ ಪರಿಣಮಿಸಬಹುದಾದಂತಹ ನಿರೀಕ್ಷೆ ಕೂಡ ಇದೆ. ವಾಸ್ತವದಲ್ಲಿ ಅನ್ನಭಾಗ್ಯ ಯೋಜನೆಯಡಿ BPL ಪಡಿತರರಿಗೆ 10 ಕೆಜಿ ಅಕ್ಕಿ ನೇರವಾಗಿ ಸಿಗ್ತದೆ. ಆದರೆ ಕೇಂದ್ರ ಸರ್ಕಾರದ ಯೋಜನೆಯಡಿ 29 ರೂಗೆ ಕೆಜಿ ಅಕ್ಕಿ ಬಹುಶಃ BJPಯ ಪ್ರಣಾಳಿಕೆಯಲ್ಲಿ ಮಾತ್ರ ಉಳಿಯಬಹುದಾದಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂದರೆ ಕೇಂದ್ರ ಭಂಡಾರದಲ್ಲಿ ಮತ್ತು ಇತರ ಆಯ್ದ ಜಾಗಗಳಲ್ಲಿ ಅಕ್ಕಿ ಲಭ್ಯವಿರ್ತದೆ. ದೇಶದಲ್ಲಿ 81 ಕೋಟಿ ಜನರನ್ನು BPL ಪಡಿತರ ವ್ಯವಸ್ಥೆಯಡಿ ತರಲಾಗಿದೆ. ಅವರೂ ಕೂಡ 29 ರೂಗೆ ಅಕ್ಕಿಯನ್ನು ಮಾರುಕಟ್ಟೆಯಲ್ಲಿ ಖರೀದಿಸಬಹುದು. ಆದರೆ ಈ ಬೆಲೆಗೆ ಕೆಲವೇ ಮಳಿಗೆಗಳಲ್ಲಿ ಮಾತ್ರ ಅಕ್ಕಿ ದೊರೀತದೆ. ಬಹುತೇಕ ಮಳಿಗೆಗಳು ದೆಹಲಿಯ ಅಕ್ಕಪಕ್ಕದಲ್ಲೇ ಇರ್ತವಾದ್ದರಿಂದ ಕರ್ನಾಟಕದಲ್ಲಿ ಯಾವ ಮಳಿಗೆಯಲ್ಲಿ 29 ರೂಪಾಯಿಗೆ ಕೆಜಿ ಅಕ್ಕಿ ಸಿಗುತ್ತೆ ಅನ್ನೋದು ಮುಖ್ಯ. ಈ ಬಗ್ಗೆ BJPನೇ ಸ್ಪಷ್ಟನೆ ನೀಡಬೇಕು. ಬಹುಶಃ BPL ಪಡಿತರ ವ್ಯವಸ್ಥೆಯಡಿ ತಮ್ಮೂರಿನಲ್ಲೇ ಅಕ್ಕಿ ಪಡೆಯುವಂತಹ ಫಲಾನುಭವಿಗಳು ಕೇಂದ್ರದ ಯೋಜನೆಯಡಿ 29 ರೂಪಾಯಿಗೆ ಅಕ್ಕಿಯನ್ನು ಖರೀದಿಸಲಿಕ್ಕೆ ಆಯ್ದ ಮಳಿಗೆಗಳನ್ನು ಹುಡುಕೊಂಡು ಹೋಗಬೇಕಾಗುತ್ತೆ. ಕೇಂದ್ರದ ಯೋಜನೆಯಲ್ಲಿ 29 ರೂನಂತೆ 5 ಕೆಜಿ ಅಕ್ಕಿ ಪಡೀಲಿಕ್ಕೆ 145 ರೂಪಾಯಿ ಸಿಗ್ತದೆ. ಆದರೆ ಉಚಿತವಾಗಿ 5 ಕೆಜಿ ಅಕ್ಕಿ ನೀಡುವ ರಾಜ್ಯ ಸರ್ಕಾರ ಉಳಿದ 5 ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಫಲಾನುಭವಿಗಳ ಖಾತೆಗೆ 150 ರೂಪಾಯಿಗಳನ್ನು ಹಾಕ್ತಾ ಇದೆ. ಹೀಗಾಗಿ ಕೇಂದ್ರದ ಅಕ್ಕಿ ನೇರ ಮಾರುಕಟ್ಟೆ ಯೋಜನೆ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ BPL ಪಡಿತರದಾರರಿಗೆ ಉಚಿತವಾಗಿ 10 ಕೆಜಿ ಅಕ್ಕಿ ಕೊಡುವಂತಹ ಯೋಜನೆಯ ಮೇಲೆ ಪರಿಣಾಮ ಬೀರಲಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ 8 ತಿಂಗಳ ಬಳಿಕವೂ ಕೂಡ 10 ಕೆಜಿ ಉಚಿತ ಅಕ್ಕಿ ಯೋಜನೆಗೆ ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಸಂಕಷ್ಟ ಪಡ್ತಾ ಇದೆ. ಇದೇ ಸಮಯದಲ್ಲಿ ಜಾರಿಗೆ ಬರ್ತಿರುವಂತಹ ಕೇಂದ್ರದ ಯೋಜನೆ ರಾಜ್ಯ ಸರ್ಕಾರದ ಯೋಜನೆಯ ಮೇಲೆ ಇನ್ನಷ್ಟು ಒಡೆತ ನೀಡಲಿಕ್ಕಿದೆ. ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಖರೀದಿಗಾಗಿ ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ರಾಜ್ಯ ಆಹಾರ ಸಚಿವ KH ಮುನಿಯಪ್ಪ ಅವರು ಕಳೆದ ಕೆಲವು ತಿಂಗಳಲ್ಲಿ ವಿಭಿನ್ನ ಏಜೆನ್ಸಿಗಳು ಮತ್ತು ಅಕ್ಕಿ ಗಿರಣಿದಾರರ ಜೊತೆಗೆ ಡಜನ್ ಗಟ್ಟಲೆ ಸಭೆಗಳನ್ನು ನಡೆಸಿದ್ದಾರೆ. ಆದರೆ ಅಕ್ಕಿ ಬೆಲೆ ಏರಿರುವ ಕಾರಣದಿಂದಾಗಿ ಕಾನೂನಿನ ಪ್ರಕಾರ ಅಕ್ಕಿ ಸಂಗ್ರಹಣೆ ಭಾರತೀಯ ಆಹಾರ ಮಂಡಳಿಯ ಅಡಿಯಲ್ಲಿ ಬರ್ತದೆ. ಹೀಗಾಗಿ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಫೆಡರೇಷನ್ ಅಥವಾ ಭಾರತೀಯ ರಾಷ್ಟ್ರೀಯ ಸಹಕಾರಿ ಬಳಕೆದಾರರ ಫೆಡರೇಷನ್ ಮೂಲಕ ಅಕ್ಕಿಯನ್ನು ಖರೀದಿಸಬೇಕಾಗುತ್ತದೆ. ಸಚಿವ ಮುನಿಯಪ್ಪ ಅವರು ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಫೆಡರೇಷನ್ ಅಥವಾ ಭಾರತೀಯ ರಾಷ್ಟ್ರೀಯ ಸಹಕಾರಿ ಬಳಕೆದಾರರ ಫೆಡರೇಷನ್ನಿಂದ ರಾಜ್ಯ ಸರ್ಕಾರ ನೇರವಾಗಿ ಅಕ್ಕಿಯನ್ನು ಖರೀದಿಸಬಹುದೇ ಅಂತ ವಿಚಾರಿಸಿದ್ರು.
ಆದರೆ ಫೆಡರೇಷನ್ಗಳು ಅಕ್ಕಿ ಕೊಡಲಿಕ್ಕೆ ನಿರಾಕರಿಸಿದ್ದಾವೆ. ಆದರೆ ಇವಾಗ ಕೇಂದ್ರ ಸರ್ಕಾರ ಕೆಜಿಗೆ 29 ರೂನಂತೆ ಭಾರತ್ ಬ್ರ್ಯಾಂಡ್ ಹೆಸರಿನಲ್ಲಿ ನೇರವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಇಚ್ಛೆ ಪಟ್ಟಿರುವಂತಹ ಅಕ್ಕಿಯನ್ನು ಇದೇ ಫೆಡರೇಷನ್ಗಳ ಮೂಲಕ ಖರೀದಿಸ್ತದೆ ಅನ್ನೋದು ಕಟು ಸತ್ಯ. ರಾಜ್ಯ ಸರ್ಕಾರದ ಉಚಿತ ಯೋಜನೆಗಳಿಗೆ ನೆರವಾಗಲು ಕೇಂದ್ರ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ನೆರವನ್ನು ನೀಡ್ತಾ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಫೆಡರೇಷನ್ಗಳು ನೇರವಾಗಿ ಅಕ್ಕಿಯನ್ನು ಮಾರುವುದಿಲ್ಲ. ಆದರೆ ಕೇಂದ್ರ ಸರ್ಕಾರ ಈಗ ಈ ಎರಡೂ ಫೆಡರೇಷನ್ಗಳಿಂದ ಅಕ್ಕಿಯನ್ನು ಖರೀದಿಸ್ತಿದೆ ಅಂತ ರಾಜ್ಯದ ಆಹಾರ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ. ಮಾರುಕಟ್ಟೆಯಲ್ಲಿ ನೇರವಾಗಿ ಅಕ್ಕಿ ಮಾರುವ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಮಾತನಾಡಿರುವಂತಹ ಮುನಿಯಪ್ಪ ಅವರು, ಕೇಂದ್ರ ಸರ್ಕಾರ ಪ್ರತಿ ಕೆಜಿಗೆ 38 ರೂನಂತೆ ಅಕ್ಕಿ ಖರೀದಿಸಿದೆ. ಅದನ್ನು ಶಾಶ್ವತವಾಗಿ ಗೋದಾಮಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಾರುಕಟ್ಟೆಗೆ ಬಿಡ್ತಾ ಇದೆ. ನಮಗೆ 2 ಲಕ್ಷ ಟನ್ನಿಂದ 2.5 ಲಕ್ಷ ಟನ್ ಅಕ್ಕಿ ಬೇಕಿತ್ತು. ಆದರೆ ಅಕ್ಕಿ ಖರೀದಿ ಮೇಲಿನ ನಿಷೇಧದಿಂದಾಗಿ ಖರೀದಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. ಮುನಿಯಪ್ಪ ಅವರ ಆರೋಪಗಳನ್ನು ತಳ್ಳಿ ಹಾಕಿರುವಂತಹ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿ ಸಿ ಮೋಹನ್ ಅವರು, ಅಕ್ಕಿ ಬೆಲೆಗಳು 15-20 ಪಟ್ಟು ಹೆಚ್ಚಾಗ್ತಾ ಇದ್ದಾವೆ, ಹೀಗಾಗಿ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ, ಇದರ ಭಾಗವಾಗಿಯೇ ಮಾರುಕಟ್ಟೆಯಲ್ಲಿ ನೇರವಾಗಿ ಅಕ್ಕಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂದ ಹಾಗೆ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಅಕ್ಕಿಯನ್ನು ನೇರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಹ ಶಿಫಾರಸುಗಳನ್ನು ಈ ಹಿಂದೆ ಕೂಡ ಹಲವಾರು ಆಹಾರ ತಜ್ಞರು ಸಲಹೆಗಳನ್ನು ನೀಡಿದ್ದಾರೆ. ಆದರೆ ರಾಜ್ಯ ಸರ್ಕಾರಗಳು ಪಡಿತರ ವ್ಯವಸ್ಥೆಯಡಿ ನೀಡುವಂತಹ ಉಚಿತ ಅಕ್ಕಿಗಳಿಗೆ ಅಥವಾ ಉಚಿತ ಅಕ್ಕಿಯ ಯೋಜನೆಗಳಿಗೆ ತಡೆಯೊಡ್ಡುವಂತಹ ಅಥವಾ ಅಕ್ಕಿ ಖರೀದಿಗೆ ಅವಕಾಶ ನೀಡಬಾರದು ಅನ್ನುವಂತಹ ಯಾವುದೇ ಸಲಹೆಗಳನ್ನು ಆಹಾರ ತಜ್ಞರು ನೀಡಿಲ್ಲ ಅನ್ನೋದು ಸ್ಪಷ್ಟ. ಆದರೂ ಕೂಡ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ನೆರವು ನೀಡಲಿಲ್ಲ ಅನ್ನೋದು ಶೋಚನೀಯ ಸಂಗತಿ. ಇದೆಲ್ಲದರ ನಡುವೆ ಅಕ್ಕಿ ಉತ್ಪಾದನೆ ಕುಸಿತಾ ಇದೆ. 2023 ಭಾರತೀಯ ಆಹಾರ ನಿಗಮದ ಮೂಲಕ ಖರೀದಿಸಿದಂತಹ ಅಕ್ಕಿಯ ಪ್ರಮಾಣ 12% ಕುಸಿದಿದೆ ಅಂತ ಸರ್ಕಾರ ಹೇಳಿಕೊಂಡಿದೆ. 2023-24 ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ಋತುವಿನಲ್ಲಿ ಕೇಂದ್ರ ಸರ್ಕಾರ 521.27 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಖಾರೀಫ್ ಬೆಳೆಯಲ್ಲಿ ಖರೀದಿಸಿದೆ. ಕೃಷಿ ಸಚಿವಾಲಯ ಖಾರೀಫ್ ಋತುವಿನಲ್ಲಿ ಅಕ್ಕಿಯ ಉತ್ಪಾದನೆ ಕುಸಿತಾ ಇದೆ ಅಂತ ಹೇಳಿದೆ. 2022-23 ಖಾರೀಫ್ ಋತುವಿನಲ್ಲಿ 110.51 ದಶಲಕ್ಷ ಟನ್ಗಳಷ್ಟು ಅಕ್ಕಿ ಉತ್ಪಾದನೆಯಾಗಿತ್ತು. ಅದಕ್ಕೆ ಹೋಲಿಕೆ ಮಾಡಿದ್ರೆ 2023-24 106.31 ದಶಲಕ್ಷ ಟನ್ಗಳಷ್ಟು ಅಕ್ಕಿ ಉತ್ಪಾದನೆಯಾಗಿದೆ. ಎರಡೂ ಖಾರೀಫ್ ಮತ್ತು ರಾಬಿ ಋತುವಿನಲ್ಲಿ 2022-23 569.47 ಲಕ್ಷ ಟನ್ನಷ್ಟು ಖರೀದಿಯನ್ನು ಮಾಡಿದರೆ 2023-24 ಅಂದಾಜು ಸುಮಾರು 550 ಲಕ್ಷ ಟನ್ಗಳಷ್ಟು ಖರೀದಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಇದೆಲ್ಲದರ ನಡುವೆ ಒಂದಂತ ಸ್ಪಷ್ಟ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಸಿಗದಂತೆ ಮಾಡೋದು, ರಾಜ್ಯ ಸರ್ಕಾರ ನೀಡುವ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಕೇಂದ್ರ ಸರ್ಕಾರವೇ ಅಕ್ಕಿಯನ್ನು ನೀಡಿ ಅನ್ನಭಾಗ್ಯ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಜನಪ್ರಿಯತೆಯನ್ನು ಕುಗ್ಗಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಆ ಮೂಲಕ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮಣಿಸುವಂತಹ BJPಯ ಷಡ್ಯಂತ್ರವನ್ನು ರೂಪಿಸಿದೆ. ಇದಕ್ಕೆ ಕಾಂಗ್ರೆಸ್ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಮತ್ತು ಅದನ್ನು ಹೇಗೆ ಮೆಟ್ಟಿ ನಿಲ್ಲುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.